ಬೆಂಗಳೂರಿಗರೇ ಹುಷಾರಾಗಿರಿ, ಯಾಕಂದ್ರೆ ಬೆಂಗಳೂರಿನಲ್ಲಿ ಶುರುವಾಗಿದೆ ವೆಂಟಿಲೇಟರ್ಗೆ ಹಾಹಾಕಾರ. ಅಷ್ಟರ ಮಟ್ಟಿಗೆ ಕೊರೋನಾ ಸೋಂಕಿನ ಸಂಖ್ಯೆ ಹೆಚ್ಚಳವಾಗ್ತಾ ಇರುವಂಥದ್ದು. ವೆಂಟಿಲೇಟರ್ ಸಿಗದೆ ಬೆಂಗಳೂರಿನಲ್ಲಿ ಓರ್ವ ಯುವಕ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ವೆಂಟಿಲೇಟರ್ ಸಿಗದೆ ಯುವಕ ಸಾವು. ಮೂರು ಆಸ್ಪತ್ರೆ ಸುತ್ತಿದ್ರು ಕೊರೋನಾ ಸೋಂಕಿತನಿಗೆ ವೆಂಟಿಲೇಟರ್ ಸಿಗಲಿಲ್ಲ. ನಂತರ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಶಿವಾಜಿನಗರದ 31 ವರ್ಷದ ಯುವಕ ಸಾವಿಗೀಡಾಗಿದ್ದು, ಜೈನ್ ಆಸ್ಪತ್ರೆಯಲ್ಲಿ ಐಸಿಯು ಬೆಡ್ ಇದ್ರೂ ಕೂಡ ಯುವಕನನ್ನ ಸೇರಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ರು. ಚಿಂತಾಜನಕ ಸ್ಥಿತಿಯಲ್ಲಿದ್ದಂತಹ ಯುವಕನನ್ನ ಅಡ್ಮಿಟ್ ಮಾಡಿಕೊಳ್ಳೋದಕ್ಕೆ ನಕಾರ. ಶಿವಾಜಿನಗರದ HBS ಆಸ್ಪತ್ರೆಗೆ ಯುವಕರನ್ನ ಕರೆದೊಯ್ದ ಕುಟುಂಬಸ್ಥರು, HBS ಆಸ್ಪತ್ರೆಯಲ್ಲಿ ಯುವಕನಿಗೆ ಆಕ್ಸಿಜನ್ ಅಳವಡಿಸಿ ಮತ್ತೆ ಜೈನ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಆದರೆ ಮತ್ತೆ ಯುವಕನನ್ನು ಅಡ್ಮಿಟ್ ಮಾಡಿಕೊಳ್ಳೋದಕ್ಕೆ ಜೈನ್ ಆಸ್ಪತ್ರೆ ಖ್ಯಾತಿ ಕೊಟ್ಟಿದ್ದು, ಗಿರಿನಗರದ ಮಹಾವೀರ್ ಜೈನ್ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚಿಸಲಾಗಿದೆ. ವಸಂತನಗರದಿಂದ ಗಿರಿನಗರಕ್ಕೆ ಬರುವಷ್ಟರಲ್ಲಿ ಯುವಕನ ಸ್ಥಿತಿ ಚಿಂತಾಜನಕ. ಗಿರಿನಗರ ಜೈನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಶುರು ಮಾಡುವಷ್ಟರಲ್ಲೇ ಯುವಕ ಸಾವು. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸುತ್ತಿ ಸರಿಯಾದ ಸಮಯಕ್ಕೆ ವೆಂಟಿಲೇಟರ್ ಸಿಗದೆ 31 ವರ್ಷದ ಯುವಕ ಬಲಿಯಾಗಿದ್ದಾರೆ. ಮೂರು ಆಸ್ಪತ್ರೆ ಸುತ್ತಿದ್ರು ಕೊರೋನಾ ಸೋಂಕಿತನಿಗೆ ಸಿಗಲಿಲ್ಲ ವೆಂಟಿಲೇಟರ್. ಕೊರೋನಾ ಸೋಂಕು 31 ವರ್ಷದ ಯುವಕನನ್ನ ಕಾಡ್ತಾ ಇತ್ತು. ನಂತರ ಆತನಿಗೆ ಉಸಿರಾಟದ ಸಮಸ್ಯೆಯಾಗಿದೆ. ಚಿಂತಾಜನಕ ಸ್ಥಿತಿಯಲ್ಲಿದ್ದಂತಹ ಯುವಕನನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆ ನಿರಾಕರಿಸಿ ಶಿವಾಜಿನಗರದ HBS ಆಸ್ಪತ್ರೆಗೆ ಯುವಕನನ್ನ ಕರೆದೊಯ್ತಾರೆ ಕುಟುಂಬಸ್ಥರು. ಅಲ್ಲಿ ಯುವಕನಿಗೆ ಆಕ್ಸಿಜನ್ ಅಳವಡಿಸಿ ಮತ್ತೆ ಜೈನ್ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆದರೆ ಆಗ ಯುವಕನನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ಜೈನ್ ಆಸ್ಪತ್ರೆ ಖ್ಯಾತಿ ತೆಗಿದೆ. ಗಿರಿನಗರದ ಮಹಾವೀರ್ ಜೈನ್ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸೂಚನೆ ಕೊಡುತ್ತೆ. ಆದರೆ ವಸಂತನಗರದಿಂದ ಗಿರಿನಗರಕ್ಕೆ ಬರುವಷ್ಟರಲ್ಲಿ ಯುವಕನ ಸ್ಥಿತಿ ಚಿಂತಾಜನಕ. ಗಿರಿನಗರದ ಜೈನ್ ಆಸ್ಪತ್ರೆಗೆ ಬಂದು ಆತನಿಗೆ ಚಿಕಿತ್ಸೆ ಶುರು ಮಾಡುವಷ್ಟರಲ್ಲಿ ಯುವಕ ಸಾವು. ಐಸಿಯು ಬೆಡ್ ಇದ್ರೂ ಕೂಡ ಜೈನ್ ಆಸ್ಪತ್ರೆಯಲ್ಲಿ ಯುವಕನನ್ನ ಸೇರಿಸಿಕೊಳ್ಳೋದಕ್ಕೆ ನಿರಾಕರಿಸಿದ್ರ. ಈಗಾಗಲೇ ಸ್ಪಷ್ಟನೆ ಕೊಡುವಂತೆ ಜೈನ್ ಆಸ್ಪತ್ರೆಗೆ BBMP ನೋಟಿಸ್. ವೆಂಟಿಲೇಟರ್ ಸಿಗದೆ ಸಾವು. ಬೆಂಗಳೂರಿನಲ್ಲಿ ವೆಂಟಿಲೇಟರ್ ಸಿಗದೆ 31 ವರ್ಷದ ಕೊರೋನಾ ಸೋಂಕಿತ ಯುವಕ ಸಾವಿಗೀಡಾಗಿರುವಂಥದ್ದು. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸುತ್ತಾಡಿಸಿದ್ದಾರೆ. ಸರಿಯಾದ ಸಮಯಕ್ಕೆ ವೆಂಟಿಲೇಟರ್ ವ್ಯವಸ್ಥೆ ಸಿಕ್ಕಿದ್ರೆ ಆ ಜೀವ ಬದುಕ್ತಿತ್ತೇನೋ. ಬೆಂಗಳೂರಿಗರೇ ಹುಷಾರಾಗಿರಿ, ಸೋಂಕು ನಿಮಗೆ ಅಂಟಿಕೊಳ್ಳದಂತೆ ನೋಡಿಕೊಳ್ಳಿ, ಎಚ್ಚರಿಕೆ ವಹಿಸಿ. ಯಾಕಂದ್ರೆ ಸೋಂಕಿತ ವ್ಯಕ್ತಿಗೆ ವೆಂಟಿಲೇಟರ್ ಸಿಗದೆ 31 ವರ್ಷದ ಯುವಕ ಸಾವಿಗೀಡಾಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಈತನನ್ನು ಸುತ್ತಾಡಿಸಿದ್ದಾದರೂ ಯಾಕೆ, ಸಮಸ್ಯೆ ಏನಾಗಿದ್ದು, ಯಾವಾಗಿನಿಂದ ಈತ ಬಳಲ್ತಾ ಇದ್ದ ಸೋಂಕಿನಿಂದ? ಪ್ರತಿಮಾ, ಶುಕ್ರವಾರ ಸಂಜೆ ಆತನಿಗೆ ಕೋವಿಡ್ ಸೋಂಕು ದೃಢಪಟ್ಟಿರುವಂಥದ್ದು. ಆತ ಶಿವಾಜಿನಗರದ ನಿವಾಸಿ, 31 ವರ್ಷದ ಯುವಕ. ಇತರ ಆರೋಗ್ಯ ಸಮಸ್ಯೆಗಳು ಆತನಿಗೆ ಬಾಧಿಸಿದ್ರಿಂದಾಗಿ ಕೊರೋನಾ ಇಷ್ಟೊಂದು ಸೀರಿಯಸ್ ಆಗಲಿಕ್ಕೆ ಕಾರಣ ಆಗಿತ್ತು. ಸೊ ಸೋಂಕು ದೃಢಪಟ್ಟು ಆತನಿಗೆ ಸ್ವಲ್ಪ ಬ್ರೀದಿಂಗ್ ಸಮಸ್ಯೆ ಕಾಣಿಸ್ಕೊಳ್ತಿದ್ದ ಹಾಗೆ 108ಗೆ ಕರೆ ಮಾಡಿ ಬೆಡ್ಡನ್ನು ಬ್ಲಾಕ್ ಮಾಡಿದ್ದಾರೆ. ವಸಂತನಗರದ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ICU ಬೆಡ್ ಅವೈಲೇಬಲ್ ಇತ್ತು ಅನ್ನೋ ಕಾರಣಕ್ಕಾಗಿ ICU ಬೆಡ್ಡನ್ನು ಬ್ಲಾಕ್ ಮಾಡಿದ್ದಾರೆ 108ಗೆ ಕರೆ ಮಾಡಿ. ಹೇಗಿದ್ರೂ ಬೆಡ್ ಬ್ಲಾಕ್ ಆಗಿದೆ ಅಂಥೇಳಿ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸಿಲಿಂಡರನ್ನು ಇಟ್ಕೊಂಡು ಆತನಿಗೆ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಬಾರ್ದು, ಅಂದರೆ ಬ್ಲಡ್ನಲ್ಲಿರುವ ರಕ್ತದಲ್ಲಿರುವಂಥ ಆಮ್ಲಜನಕದ ಪ್ರಮಾಣ ಕಡಿಮೆ ಆದರೆ ಏಕಾಏಕಿ ವ್ಯಕ್ತಿ ಸಾವನ್ನಪ್ಪುವಂಥದ್ದು ಈ ಹಿಂದೆ ಕೋವಿಡ್ ಪ್ರಕರಣಗಳಲ್ಲೂ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಆತನಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ನಲ್ಲಿ ಆಕ್ಸಿಜನ್ ಸಿಲಿಂಡರನ್ನು ಇಟ್ಕೊಂಡು ಆತನ ಆಕ್ಸಿಜನ್ ಲೆವೆಲ್ ಡ್ರಾಪ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ನಲ್ಲೇ ಮಹಾವೀರ್ ಜೈನ್ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ. ಆದರೆ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ICU ಬೆಡ್ ಬ್ಲಾಕ್ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿದರೂ ಕೂಡ ಆಸ್ಪತ್ರೆಯವರು ಬೆಡ್ ನೀಡೋದಕ್ಕೆ ನಿರಾಕರಿಸಿದ್ದಾರೆ. ಅದಾದಮೇಲೆ ಮತ್ತೆ 108 ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ
ಬ್ಲಾಕ್ ಮಾಡಿದ್ರೂ ಕೂಡ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ICU ಬೆಡ್ ಅನ್ನ ನೀಡ್ತಾ ಇಲ್ಲ ಅನ್ನುವಂತ ದೂರು ಕೊಟ್ಟಿದ್ದಾರೆ. ಅದಾದ್ಮೇಲೆ 108 ಅವರು ಕೂಡ ಆಸ್ಪತ್ರೆಯವರಿಗೆ ಕರೆ ಮಾಡಿ ಇಲ್ಲ ಅವರು ಬ್ಲಾಕ್ ಮಾಡಿದ್ದಾರೆ, ನೀವು SA ST ಅಂದ್ರೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ನಡಿ ನೋಂದಣಿ ಮಾಡ್ಕೊಂಡಿದ್ದೀರಾ ಸರ್ಕಾರದ ಜೊತೆ, ಈ ವೇಳೆ ಬೆಡ್ ಅನ್ನ ನೀಡಬೇಕು, ರೋಗಿಯ ಪರಿಸ್ಥಿತಿ ಕೂಡ ಸೀರಿಯಸ್ ಆಗಿದೆ ಅಂತ ಹೇಳಿ 108 ಅವರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಮಹಾವೀರ್ ಜೈನ್ ಆಸ್ಪತ್ರೆಯವರು ಸುತಾರಾಮ್ ಒಪ್ಕೊಂಡಿಲ್ಲ. ಅಷ್ಟೊತ್ತಿಗಾಗಲೇ ಆಕ್ಸಿಜನ್ ಸಿಲಿಂಡರ್ನಲ್ಲಿ ಆಕ್ಸಿಜನ್ ಕೂಡ ಕಡಿಮೆ ಆಗಿತ್ತು, ಖಾಲಿ ಆಗ್ತಾ ಬಂತು. ಹಾಗೆ ಬಿಟ್ಟರೆ ಯುವಕನ ಪ್ರಾಣ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ನಲ್ಲೇ ಶಿವಾಜಿನಗರದ HBS ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ನ ತೆಗೆದುಕೊಂಡ್ರು, ಮತ್ತೆ ಯುವಕನಿಗೆ ಆಕ್ಸಿಜನ್ ಅಳವಡಿಸಿ ಪುನಃ ಆತನಿಗೆ ICU ಬೆಡ್ ಬಹಳ ನೀಡಿದ್ದ ಕಾರಣಕ್ಕಾಗಿ ಮತ್ತೆ ವಸಂತನಗರದ ಮಹಾವೀರ್ ಜೈನ್ ಆಸ್ಪತ್ರೆಗೆ ಬಂದಾಗ ಸಾಕಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ. ಈಗ ಅಟ್ಲೀಸ್ಟ್ ಆತನ ಸ್ಯಾಚುರೇಷನ್ ಲೆವೆಲ್ ಆದರೂ ಒಂದು ಹಂತಕ್ಕೆ ಬಂದರೆ ಬೇರೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ, ತಕ್ಷಣಕ್ಕೆ ಆತನಿಗೆ ಚಿಕಿತ್ಸೆ ಬೇಕಾಗಿದೆ, ಬೆಡ್ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಆಗ ಒಂದು ಹೊಸ ರಾಗವನ್ನು ತೆಗೆದಿದ್ದಾರೆ ವಸಂತ ನಗರ ಮಹಾವೀರ್ ಜೈನ್ ಹಾಸ್ಪಿಟಲ್ನವರು. ಇಲ್ಲ, ನೀವು ಬ್ಲಾಕ್ ಮಾಡಿರೋದು ಗಿರಿನಗರದಲ್ಲಿರುವಂಥ ಮಹಾವೀರ್ ಜೈನ್ ಆಸ್ಪತ್ರೆ, ಅದು ನಮ್ಮದೇ ಬ್ರಾಂಚು, ಅಲ್ಲಿಗೆ ಹೋಗಿ ಅಂತೇಳಿ ಕಳಿಸಿದ್ದಾರೆ. ಸೊ ಅಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆತನ ಬ್ಲಡ್ ಆಕ್ಸಿಜನ್ ಲೆವೆಲ್ 93 ಕಡಿಮೆ ಆದ್ರೆ ಸೀರಿಯಸ್ ಅಂತೇಳಿ ವೈದ್ಯರು ಹೇಳ್ತಾರೆ. ಆತನ ಆಕ್ಸಿಜನ್ ಲೆವೆಲ್ ಎಷ್ಟರ ಮಟ್ಟಿಗೆ ಬಂದಿತ್ತು ಅಂದರೆ ಕೇವಲ 7% ಮಾತ್ರ ಆತನಿಗೆ ಸ್ಯಾಚುರೇಷನ್ ಲೆವೆಲ್ ಇತ್ತು ಗಿರಿನಗರ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ. ಸೊ ಅಷ್ಟೊತ್ತಿಗೆ ಅಡ್ಮಿಷನ್ ಮಾಡಿಕೊಂಡು ಆತನಿಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿಯೇ ಆತನ ಪ್ರಾಣ ಹೋಗಿದೆ. ಅಂದರೆ ತಕ್ಷಣಕ್ಕೆ ಬಂದಾಗ ಆತನಿಗೆ ಬೇಕಾಗಿದ್ದಂತಹ ಆಕ್ಸಿಜನ್ ಪೂರೈಕೆ ಮಾಡುವಂತಹ ವ್ಯವಸ್ಥೆ ICUನಲ್ಲಿ ಅಡ್ಮಿಷನ್ ಮಾಡಿಕೊಂಡು ಮಾಡಿದ್ದಿದ್ರೆ ಆ ಯುವಕನ ಪ್ರಾಣ ಉಳಿಸುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತು. 108 ಅವರು ಹೇಳಿದರೂ ಕೂಡ, ಬ್ಲಾಕ್ ಮಾಡಿದರೂ ಕೂಡ ಆಸ್ಪತ್ರೆ ನಿರಾಕರಣೆ ಮಾಡಿರೋದಕ್ಕೆ ಆ ಯುವಕ ಸಾವನ್ನಪ್ಪಿದ್ದಾನೆ. ಹೀಗಾಗಿ BBMP 24 ಗಂಟೆಯೊಳಗೆ ಉತ್ತರ ಕೊಡಬೇಕು, ಉತ್ತರ ಕೊಡದೇ ಇದ್ದರೆ ನಿಮ್ಮ ವಿರುದ್ಧ NDMA ಆ್ಯಕ್ಟ್ ಅಡಿ ಕೂಡ ಕ್ರಮ ಕೈಗೊಳ್ತೀವಿ ಅಂತೇಳಿ BBMPಯ ಮುಖ್ಯ ಆರೋಗ್ಯಾಧಿಕಾರಿ ವಿಜಯೇಂದ್ರ ಅವರು ಒಂದು ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ಆಸ್ಪತ್ರೆಯವರು ಏನು ಉತ್ತರ ಕೊಡ್ತಾರೆ ಅದರ ಮೇಲೆ BBMP ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಾರೆ. ದುರಂತ ಅಂದರೆ ಬೆಂಗಳೂರಿನಲ್ಲಿ ICUಗಳ ಸಮಸ್ಯೆ ಆಗ್ತಾ ಇದೆ, ವೆಂಟಿಲೇಟರ್ಗಳ ಸಮಸ್ಯೆ ಆಗ್ತಾ ಇದೆ. ಖಾಸಗಿಯವರನ್ನು ಇನ್ನೂ ಕೂಡ ನಾವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳೋದಕ್ಕೆ ಇನ್ನೂ ಕೂಡ ಸರ್ಕಾರ ಆದೇಶವನ್ನು ನೀಡಿಲ್ಲ. ಸೊ ಹಾಗಾಗಿ ಜನರಿಗೆ ಈ ಮೂಲಕ ಏನು ಹೇಳ್ಬೋದು ಅಂದರೆ, ತುಂಬ ಸೀರಿಯಸ್ ಆಗೋ ತನಕ ಕಾಯಬೇಡಿ. ವಾರಕ್ಕೊಮ್ಮೆ ಆದರೂ ಕೋವಿಡ್ ಟೆಸ್ಟನ್ನು ಮಾಡಿಸಿ, ಅಥವಾ 15 ದಿನಕ್ಕೆ ಒಮ್ಮೆ ಆದರೂ ಕೋವಿಡ್ ಟೆಸ್ಟನ್ನು ಮಾಡಿಸಿ. ಇತರ ಆರೋಗ್ಯ ಸಮಸ್ಯೆ ಇರೋವಂಥವ್ರ ಕನಿಷ್ಠ ತಿಂಗಳಿನಲ್ಲಿ 1-2 ಬಾರಿ ಆದರೂ ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ಬೇಗ ಗೊತ್ತಾಗೋದ್ರಿಂದ ಈ ರೀತಿ ಸೀರಿಯಸ್ ಆಗೋದನ್ನು ತಪ್ಪಿಸ್ಬೋದು, ಮತ್ತು ಜೀವವನ್ನು ಉಳಿಸೋದಕ್ಕೆ ಅದು ಸಹಕಾರಿ ಕೂಡ ಆಗುತ್ತೆ. ಪ್ರತಿಮಾ, ಈ ರೀತಿಯಾದಂಥ ಪರಿಸ್ಥಿತಿ ಬೇರೆ ಯಾರಿಗೂ ಆಗಬಾರದು ಅನ್ನೋದಾದರೆ ಎಚ್ಚರಿಕೆಯಿಂದ ಇರಬೇಕು, ಕೋವಿಡ್ ನಿಯಮಗಳನ್ನು ಫಾಲೋ ಮಾಡಬೇಕು. ಯಾರಿಗಾದರೂ ಸೋಂಕು ಕಂಡು ನಾವೇನಾದರೂ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಅಂದುಕೊಂಡಿದ್ರೆ ಅವರು ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ಗೆ ಒಳಗಾಗಬೇಕಾದಂತಹ ಪರಿಸ್ಥಿತಿ ನಮಗೆ ಕಾಣಿಸ್ತಾ ಇದೆ ಬೆಂಗಳೂರಿನಲ್ಲಿ. ಪ್ರತಿಮಾ ಮರುತೇಶ್, ಅಂದ್ರೆ ಈಗ ವಸಂತನಗರದಲ್ಲಿರುವಂತಹ ಜೈನ್ ಆಸ್ಪತ್ರೆಯಲ್ಲಿ ಆ ಯುವಕನನ್ನ ಕರೆತಂದಾಗ ಅಲ್ಲಿ ICU ಬೆಡ್ ವ್ಯವಸ್ಥೆ ಇರಲಿಲ್ವಾ, ಅಥವಾ ಕೇವಲ ಬುಕಿಂಗ್ ಇಲ್ಲ ಆಗಿಲ್ಲ ಅನ್ನೋದಕ್ಕೆ ಅವ್ರು ನಿರಾಕರಿಸ್ಬಿಟ್ರ? ಪ್ರತಿಮಾ, ಅಲ್ಲೇ ಬುಕಿಂಗ್ ಮಾಡಿದ್ದು ಅದು, ಯಾಕೆಂದರೆ 108 ಕರೆ ಮಾಡಿದಾಗ ಸಂಪೂರ್ಣವಾಗಿ ಡೀಟೇಲ್ಸನ್ನು ತೆಗೆದುಕೊಂಡು ಯಾವ ಏರಿಯಾ ಯಾವ ಆಸ್ಪತ್ರೆ ಅಂಥೇಳಿ ರೋಗಿಗೆ ತಿಳಿಸ್ತಾರೆ. ಆಗ ಅವರು 108 ಆಂಬ್ಯುಲೆನ್ಸ್ನಲ್ಲಿ ಹೋಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಇದು ಕೋವಿಡ್ ಪೇಷೆಂಟ್ಗಳು ಆಸ್ಪತ್ರೆಗೆ ದಾಖಲು ಮಾಡಿಕೊಳ್ಳೋದಕ್ಕೆ ಇರುವಂತಹ ವ್ಯವಸ್ಥೆ. 108ಗೆ ಕರೆ ಮಾಡಿದ್ರೆ ಕೇವಲ ಆಂಬ್ಯುಲೆನ್ಸ್ ಮಾತ್ರ ಅಲ್ಲ, ಬೆಡ್ನ ವ್ಯವಸ್ಥೆ ಕೂಡ 108ಗೆ ಕರೆ ಮಾಡಿದ್ರೆ ಮಾಡ್ತಾರೆ. 108ಗೆ ಕರೆ ಮಾಡಿದ ಈ ರೋಗಿ ಕಡೆಯವರು ಕೂಡ 108ಗೆ ಕರೆ ಮಾಡಿ ವಸಂತ ನಗರದಲ್ಲಿ ICU ಬೆಡ್ ಇದೆ ಮಹಾವೀರ್ ಜೈನ್ ಆಸ್ಪತ್ರೆಯಲ್ಲಿ ಅನ್ನೋದನ್ನು ಖಚಿತಪಡಿಸ್ಕೊಂಡು 108 ಕಂಟ್ರೋಲ್ ರೂಮ್ನವರು ನೀಡಿದಂಥ ಮಾಹಿತಿಯನ್ನು ಇಟ್ಕೊಂಡೇ ಮಹಾವೀರ್ ಜೈನ್ ಆಸ್ಪತ್ರೆಗೆ ಹೋಗಿದ್ದು. ಸೊ ಆದರೆ SA ST ಗೆ ಅವರು ನೋಂದಣಿ ಆಗಿದ್ದರೂ ಕೂಡ ಮಹಾವೀರ್ ಜೈನ್ ಆಸ್ಪತ್ರೆಯವರ ಉದ್ದಟತನ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಬೆಡ್ಡನ್ನು ಬ್ಲಾಕ್ ಮಾಡಿದಾಗಲೂ ನೀಡಿಲ್ಲ ಅನ್ನುವಂಥದ್ದು ಇಲ್ಲಿ ಇರುವಂಥ ಬಹಳ ಗಂಭೀರವಾದಂಥ ಆರೋಪ. ಬಹಳ ಡೈರೆಕ್ಟಾಗಿ ಯಾರಾದರೂ ಬೆಡ್ ಕೊಡಿ ಅಂತ ಹೋದಾಗ ನಿರಾಕರಣೆ ಮಾಡಿರುವಂಥ ಉದಾಹರಣೆಗಳು ಸಾಕಷ್ಟು ಇದೆ, ಯಾಕೆಂದರೆ ಬ್ಲಾಕ್ ಮಾಡಿರೋರಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಬ್ಲಾಕ್ ಮಾಡಿದ್ರೂ ಕೂಡ ಬೆಡ್ ನೀಡದೇ ಇರುವಂಥದ್ದು ಬಹಳ ಗಂಭೀರವಾದಂಥ ಅಪವಾದ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.